ನಮ್ಮ ಮನೇಲಿ ಎಲ್ಲರೂ ಅಂದರೆ ನನ್ನ ಮಾವಂದಿರೆಲ್ಲರೂ ಪುಣೆ ಮತ್ತು ಮುಂಬೈಯಲ್ಲಿದ್ದರು. ಸೊ ಅವರಿಗೆ ನನ್ನ ಮಾವಂದಿರಿಗೆ ಕಾರ್ ಮತ್ತು ಬೈಕ್ ರೇಸ್ ಜಾಸ್ತಿ ಇತ್ತು. ಸೊ ಆಗ ಫಸ್ಟ್ ಬೈಕ್ ನಾನು ಮುಟ್ಟಿದ್ದು ಅಥವಾ ಓಡಿಸಿದ್ದು ಅಂತಂದರೆ ಟಿ ವಿ ಎಸ್ ಬಿಟ್ಟರೆ ಯಮಹ ಆರ್ ಜಿ ಆಯಿತಾ. ಸೊ ಆವಾಗ ಅದು ಜಾಸ್ತಿ ಕ್ರೇಜ್ ಇತ್ತು. ಟೂ ಸ್ಟ್ರೋಕ್ ಇಂಜಿನ್ ಬೇರೆ ಅಲ್ವಾ, ಸೌಂಡ್ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನಾನು ಮೊದಲು ಬೈಕ್ ಅಂದರೆ ಓಡಿಸೋದನ್ನು ನೋಡಿಬಿಟ್ಟು ಕಲಿತಾ ಇದ್ದೆ ನಾನು. ಸೊ ನನಗೇನು ಅಂತಂದರೆ ಹೇಳಿದ್ರೆ ಬೈತಾರಲ್ವಾ, ಏನಕ್ಕೆ ನಿನಗೆ ಆಗುತ್ತಾ, ನಿನಗೆ ಎಟುಕತ್ತಾ ಬೈಕ್, ಏನಕ್ಕೆ ನಿನಗೋಸ್ಕರ ಅಂತ ಬೈತಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ, ಮನೇಲಿ ಮಲ್ಕೊಂಡಿರ್ತಿದ್ರಲ್ಲ ಅವಾಗ ಕೀ ತೊಗೊಂಡು ಬೈಕ್ ತೊಗೊಂಡು ಹೋಗ್ತಿದ್ದೆ, ಅಂದರೆ ತಳ್ಕೊಂಡು ತಳ್ಕೊಂಡು ಹೋಗೋದು. ಸೊ ಫಸ್ಟು ಪ್ರಾಕ್ಟೀಸ್ ಮಾಡ್ತಿದ್ದು ತಳ್ಳೋದು ಬೈಕ್ನ. ಬೈಕ್ ಓಡ್ಸೋಕ್ಕಿಂತ ಮುಂಚೆ ನಿಂಗೆ ಬೈಕ್ ಬ್ಯಾಲೆನ್ಸ್ ಗೊತ್ತಾಗಬೇಕು, ವೆಯ್ಟ್ ಹೆಂಗಿದೆ ಅಂತ ಗೊತ್ತಾಗಬೇಕು. ಸೊ ತಳ್ಕೊಂಡು 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 ಹಾಗೆ ಹೋಗಿ ಅದು ಆದಮೇಲೆ ಸ್ಟಾರ್ಟ್ ಮಾಡೋದು, ಕಿಕ್ ಅಲ್ವಾ. ಸೊ ಸ್ಟಾರ್ಟ್ ಮಾಡೋದು, ಅದಾದಮೇಲೆ ಓದೋದು, ಆಮೇಲೆ ಯಾ ಟೆಂತ್ ಮತ್ತು ಪಿ ಯು ಅಂತೆಲ್ಲ ಓದೋದು, ಆಮೇಲೆ ಡಿಗ್ರಿ. ಆಮೇಲೆ ಡಿಗ್ರಿ ಏನು ಮಾಡಿಲ್ಲ, ಬಟ್ ಸ್ಟಿಲ್ ಅಂದರೆ ಬೇರೆದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಬೈಕ್ ಬಗ್ಗೆ ಅಷ್ಟು ಟೈಮ್ ಕೊಡೋಕ್ಕಾಗಿಲ್ಲ. ಯಾವಾಗ ಓಕೆ ನೋ ಐ ಕ್ಯಾನ್ ಯುನೋ ನಂದೇ ಒಂದು ಹೊಸ ಬೈಕ್ ಬೈಕ್ ತೊಗೋಬೋದು ಅಂತಂದಾಗ ದೆನ್ ಐ ರೀಸ್ಟಾರ್ಟೆಡ್ ಮೈ ಬೈಕ್ ಜರ್ನಿ. ರೀಸೆಂಟಾಗಿ ನಾನು ರೈಡ್ ಹೋಗಿಲ್ಲ, ದಟ್ಸ್ ದ ಸ್ಯಾಡೆಸ್ಟ್ ಪಾರ್ಟ್. ಬೈಕ್ ಇದ್ದುಕೊಂಡು ಲಾಸ್ಟ್ ರೈಡ್ ಅಂತಂದರೆ ಬಹುಶಃ ನಮ್ಮ ಮನೆಗೆ, ಯಾ ನಮ್ಮ ಮನೆಗೆ ಹೋಗಿರೋದು, ಊರಿಗೆ ಹೋಗಿರೋದು. ದಟ್ಸ್ ಲೈಕ್ ಅರೌಂಡ್ 490 ಕಿಲೋಮೀಟರ್. ಸೊ ಅದೇ ನನ್ನ ಲಾಸ್ಟ್ ಲಾಂಗ್ ರೈಡ್ ಹೋಗಿದ್ದು.